ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ ತಲಕಾಡಿನ ವೈಭವ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾವು ಪೂರ್ವಜ್ಞಾನದ ಪ್ರಶ್ನೆಗಳು ಅಂದರೆ ನಿನ್ನೆ ನಾವು ಮಾಡಿದ ಪಾಠದ ಒಂದು ಪುನರಾವಲೋಕನವನ್ನು ಪ್ರಶ್ನೆ ಮತ್ತು ಉತ್ತರಗಳ ಮುಖಾಂತರ ನಾವು ನೋಡಿಕೊಳ್ಳುವ. ಉದಾಹರಣೆಗೆ, ನಿಶ್ಚಿತ ಶಬ್ದದ ಸಮಾನಾರ್ಥಕ ಪದ ಯಾವುದು? ನಿಶ್ಚಿತ, ನಿಶ್ಚಿತ ಅಂತ ಹೇಳಿದರೆ ಖಂಡಿತ ಎನ್ನುವ ಅರ್ಥ, ನಿರ್ದಿಷ್ಟವಾದ. ವೈದ್ಯೇಶ್ವರ ದೇವಾಲಯದ ರಚನಾ ಕಾಲ ಅಂದರೆ ರಚಿಸಿದ ವರ್ಷ, ಅದನ್ನು ಕಟ್ಟಿದ ವರ್ಷ ಎಷ್ಟನೇ ಶತಮಾನ? 13ನೇ ಶತಮಾನದಲ್ಲಿ ವೈದ್ಯೇಶ್ವರ ದೇವಾಲಯದ ರಚನೆ ಆಯಿತು. ತಲಕಾಡಿನ ವೈದ್ಯನಾಥೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಇತರ ಕಟ್ಟಡಗಳು ಯಾವುದು? ನಾವು ನಿನ್ನೆ ತಿಳಿದುಕೊಂಡ ಹಾಗೆ ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಹಜಾರ ರಾಮಗುಡಿ, ತಾಡಪತ್ರಿಯ ಲೇಪಾಕ್ಷಿ, ಇದು ಮೂರು ವೈದ್ಯನಾಥೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಸಮಾನವಾದಂತಹ ಕಟ್ಟಡಗಳು. ಕಸು ಶಬ್ದದ ಅರ್ಥ, ಕಸು ಆಲೋಚನೆ ಮಾಡಿ. ಶಕ್ತಿ, ಕಸು ಅಂದರೆ ಶಕ್ತಿ. ಹೃದಯ ತತ್ಸಮ ಡ್ಯಾಶ್ ತದ್ಭವ ಎದೆ, ಹೃದಯ ತತ್ಸಮ ಎದೆ ತದ್ಭವ. ತಲಕಾಡಿನ ಪಂಚಲಿಂಗಗಳು ಯಾವುದು? ತಲಕಾಡಿನ ಪಂಚಲಿಂಗಗಳು ರಾಜೇಶ್ವರ, ವೈಕುಂಠನಾರಾಯಣ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ, ಇದು ಐದು ಶಿವನ ದೇವಾಲಯಗಳು. ಸರಿ, ಇನ್ನು ವೈದ್ಯನಾಥೇಶ್ವರ ದೇವಸ್ಥಾನದ ನಿರ್ಮಾಣದ ಕಾಲವನ್ನು ನಿರ್ಣಯಿಸುವುದಕ್ಕೆ ಸಹಕಾರಿಯಾದಂತಹ ವಿಷಯಗಳು ಯಾವುದು? ಆ ವೈದ್ಯೇಶ್ವರ ದೇವಾಲಯ ಇಂಥ ಒಂದು ಸಮಯದಲ್ಲಿ ಅಂದರೆ ಯಾವ ಸಮಯದಲ್ಲಿ ಅದನ್ನು ಕಟ್ಟಲಾಯಿತು, ರಚನೆ ಮಾಡಲಾಯಿತು ಅಂತ ನಾವು ಹೇಗೆ ಊಹಿಸಬಹುದು? ಪುಟ ಸಂಖ್ಯೆ 24ರಲ್ಲಿ ಅದಕ್ಕೆ ಉತ್ತರ ಉಂಟು. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು ಶಿಲ್ಪದ ನಿರ್ಮಾಣದಲ್ಲಿ, ಶಿಲ್ಪ ಮರದ ಕೆತ್ತನೆ, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಇದರ ಕಾಲವನ್ನು ನಿರ್ದೇಶಿಸುತ್ತದೆ. ಇದರ ಕಾಲ ಅಂತ ಹೇಳಿದರೆ ವೈದ್ಯೇಶ್ವರ ದೇವಸ್ಥಾನದ ದೇವಾಲಯದ ಕಾಲ, ಯಾವ ಶತಮಾನದಲ್ಲಿ ಇದನ್ನು ಕಟ್ಟಲಾಯಿತು ಎಂಬುದಾಗಿ. ಸರಿ, ಹಾಗಾದರೆ ಈ ಪಾಠದಲ್ಲಿ ಹೊಯ್ಸಳರ ಬಗ್ಗೆ ಏನು ಉಲ್ಲೇಖ ಉಂಟು? ತಲಕಾಡಿನ ವೈಭವ ಪಾಠದಲ್ಲಿ ಹೊಯ್ಸಳರ ಬಗ್ಗೆ ಏನು ಉಲ್ಲೇಖ ಉಂಟು? ಹೊಯ್ಸಳ ವಂಶಕ್ಕೆ ಹೆಸರು ಬರಲಿಕ್ಕೆ ಕಾರಣ ಏನು? ಈ ವಿಷಯವನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಳ್ಳುವ. ನಿನ್ನೆ ನಾವು ಹೇಳಿದ್ದೇವೆ, ಯುರೇಕಾ ಯುರೇಕಾ ಅಂತ ಅವರು ಓಡಿದರು. ಆರ್ಕಿಮಿಡೀಸ್ ಅವತ್ತು ಹೇಳಿದ್ದ, ಯುರೇಕಾ ಯುರೇಕಾ ಅಂದರೆ ತಿಳಿಯಿತು, ಗೊತ್ತಾಯಿತು ಎನ್ನುವ ಅರ್ಥ. ಇವರಿಗೆ ತಿಳಿದದ್ದು ಹೌದು, ಗೊತ್ತಾದದ್ದು ಹೌದು. ಯಾವುದು? ಯಾವ ದೇವಸ್ಥಾನ ಉಂಟು? ಮಸುಕಾಗಿ ಕಂಡದ್ದು ಅರ್ಕೇಶ್ವರ ದೇವಸ್ಥಾನ. ಗಿಡಮರಗಳ ಪೊದೆಯಲ್ಲಿ ಏನು ಬೆಳ್ಳ ಬೆಳ್ಳಗೆ ಮಸುಕು ಮಸುಕಾಗಿ ಕಂಡಿತು? ಮಸುಕು ಮಸುಕು ಅಂದರೆ ಮಂಕು ಮಂಕಾಗಿ, ಮಂದವಾಗಿ. ಎದೆ ಜೋರಿನಿಂದ ಹಾರತೊಡಗಿಸು, ಧಾವಿಸಿದೆವು, ಸಮೀಪಿಸಿದೆವು. ಆಗ ಅವರು ಒಬ್ಬ ಹಾಕಿದ್ರು, ಯಾರು? ಸಾರಥಿ. ಯುರೇಕಾ ಯುರೇಕಾ, ಸಿಕ್ಕಿತು ಸಿಕ್ಕಿತು ಅಂತ ಆನಂದದ ಆವೇಶದಲ್ಲಿ ನನ್ನ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ, ಚೀರು ಧ್ವನಿ ಅಂದರೆ ಕೀರಲು ಧ್ವನಿ,
ಅದು ಸುಮಧುರವಾದ ಮಾತಲ್ಲ ಒಟ್ಟು ಒಬ್ಬೆ ಹಾಕಿ ಹೇಳೋದು ಖುಷಿಯಲ್ಲಿ ಬರ್ರೋ ಗುಡಿ ಸಿಕ್ಕಿತು ಬರ್ರೋ ಗ್ರಾಮ್ಯವಾಗಿ ಉಪಯೋಗಿಸಿದ ಕನ್ನಡ ಶಬ್ದ ಇದರ ಗ್ರಾಂತಿಕ ರೂಪ ಬನ್ನಿರೋ ಬರ್ರೋ ಬನ್ನಿರೋ ಬರ್ರೋ ಶಬ್ದದ ಗ್ರಂಥಸ್ಥ ಅಥವಾ ಗ್ರಾಂತಿಕ ರೂಪ ಬನ್ನಿರೋ ಗುಡಿ ಸಿಕ್ಕಿತು ದೇವರ ಗುಡಿ ದೇವಸ್ಥಾನ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಎಂದು ಕೂಗಿದೆ ಯಾರು ಯಾರು ಕೂಗಿದ್ದು ಸಾರಥಿ ಇವರೆಲ್ಲ ಬಂದರು ನೋಡಿದೆವು ಅರ್ಕೇಶ್ವರ ಲಿಂಗ ಅರ್ಕೇಶ್ವರ ಅರ್ಕ ಅಂತ ಹೇಳಿದ್ರೆ ಅರ್ಕ ಸೂರ್ಯ ಸೂರ್ಯೇಶ್ವರ ದೇವಾಲಯ ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಗೋಕರ್ಣ ತೀರ್ಥದಲ್ಲಿ ಮಿಂದು ಐದು ಲಿಂಗಗಳನ್ನು ಒಂದೊಂದು ಸಾರಿ ಸಂದರ್ಶಿಸಿ ವೈದೇಶ್ವರ ಲಿಂಗಕ್ಕೆ ವರದಿಯನ್ನು ಒಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗಗಳ ದರ್ಶನವನ್ನು ಪೂರೈಸಿದರೆ ಶ್ರದ್ಧಾವಂತನಾದ ಭಕ್ತನಿಗೆ ಮುಕ್ತಿ ದೊರಕುವುದೇ ನಿಜ ಅಲ್ಲಿ ಹೋದವರು ಈ ಐ ತಲಕಾಡಿಗೆ ಹೋದಂತಹ ಪ್ರವಾಸಿಗರು ಅಥವಾ ಯಾರೇ ಆಗಲಿ ಆಸ್ತಿಕರು ನಾಸ್ತಿಕರಲ್ಲ ಅವರು ಈ ಐದು ಲಿಂಗಗಳನ್ನು ದರ್ಶನ ಮಾಡಿದರೆ ಅವರಿಗೆ ಮುಕ್ತಿ ಸಿಗ್ತದೆ ಎನ್ನುವಂತಹ ನಂಬಿಕೆ ಮುಕ್ತಿ ಸಿಕ್ಕುವುದು ಅಂತ ಹೇಳಿದರೆ ಎಂಥದ್ದು ಮುಕ್ತಿ ಸಿಕ್ಕುವುದು ಅಂತ ಹೇಳಿದರೆ ದೇವರಲ್ಲಿ ಲೀನವಾಗುವುದು ಮತ್ತೆ ಅವರಿಗೆ ಮರು ಜನ್ಮ ಇಲ್ಲ ಈ ಮುಕ್ತಿಯೇ ಮೋಕ್ಷ ಮೋಕ್ಷ ಸಿಕ್ಕುವುದು ದೇವರ ಹತ್ತಿರ ಹೋಗುವುದಕ್ಕೆ ಮೂರು ಪದವಿಗಳುಂಟು ಆ ಮೂರು ಪದವಿಗಳಲ್ಲಿ ಇದು ಕೊನೆಯ ಪದವಿ ಮೋಕ್ಷ ಸಿಗಬೇಕಿದ್ರೆ ನಾವು ಸಾಯುಜ್ಯ ಪದವಿಯನ್ನು ಪಡೆಯಬೇಕು ಸಾಯುಜ್ಯ ಪದವಿ ಅದು ಅಲ್ಲೇ ದೇವರ ಹತ್ತಿರವೇ ಇರೋದು ದೇವರ ಹತ್ತಿರ ನಾವು ನಮ್ಮ ನಾವಾಗಿಯೇ ಇರುವುದಿಲ್ಲ ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಇರ್ತೇವೆ ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಅಂತ ಆ ಮೂರನೆಯದ್ದು ಸಾಯುಜ್ಯ ಅಲ್ಲಿಗೆ ಹೋದರೆ ಮತ್ತೆ ನಾವು ಭೂಮಿಯಲ್ಲಿ ಮತ್ತೆ ಹುಟ್ಟುವುದಕ್ಕಿಲ್ಲ ಅಂಥದ್ದು ಸಿಗ್ತದೆ ಎನ್ನುವುದು ಒಂದು ನಂಬಿಕೆ ಯಾವುದು ಮುಕ್ತಿ ಸಿಗ್ತದೆ ಐದು ಲಿಂಗಗಳ ದರ್ಶನದಿಂದ ಆದರೆ ಈಗ ಮಧ್ಯಾಹ್ನವಾಗಿದೆ ಒಂದು ವಿಷಯ ಮುಕ್ತಿ ಮುಕ್ತೀತಸ್ಸಮ ಇದು ಸಂಸ್ಕೃತ ಪದ ತದ್ಭವ ಮುಕುತಿ ಭಕ್ತಿ ಸಂಸ್ಕೃತ ಬಕುತಿ ಹೌದು ಎಸ್ ಶ್ರದ್ಧಾವಂತನಾದ ಭಕ್ತನಿಗೆ ಭಕ್ತ ಭಕ್ತಿ ಬಕುತ ಭಕ್ತ ಬಕುತ ಬಕುತ ಅಲ್ಲ ಬಕುತ ಮಧ್ಯಾಹ್ನವಾಗಿದೆ ನೇಸರು ನೇಸರು ಅಂತ ಹೇಳಿದರೆ ಅರ್ಕ ಅರ್ಕ ಅಂತ ಹೇಳಿದರೆ ಸೂರ್ಯ ಬಾನಿನ ನಡುನೆತ್ತಿಯಿಂದ ಬಾನು ಆಕಾಶ ಆಕಾಶದ ಮಧ್ಯದಿಂದ ಅಂದರೆ 12 ಗಂಟೆ ಮಧ್ಯಾಹ್ನ ನಡುನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ಪಡುವಣ ಪಶ್ಚಿಮ ಮೂಡಣ ಪೂರ್ವ ಮೂಡಣ ಪೂರ್ವ ಉತ್ತರ ಬಡಗು ಹಾಂ ದಕ್ಷಿಣ ತೆಂಕಣ ನಾವೀಗ ಹೊಯ್ಸ ಪಡುವಣಕ್ಕೆ ತಿರುಗಿ ಸೂರ್ಯ ಪಶ್ಚಿಮದ ಕಡೆಗೆ ತಿರುಗಿ ಪೂರ್ವದಲ್ಲಿ ಉಗಮ ಆಗಿದೆ ಅಸ್ತ ಆಗೋದು ಪಶ್ಚಿಮದಲ್ಲಿ ಹೌದು ಸಂಜೆ ತಿರುಗಿ 2 ತಾಸಾಗಿದೆ ನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ತಿರುಗಿ ಅಂದರೆ 12 ಗಂಟೆ ಆಗಿ ಮತ್ತೆ 2 ಗಂಟೆ ಆಗಿದೆ ಹಾಗಾದರೆ ಎಷ್ಟು ಗಂಟೆ ಆಯಿತು 14 ಗಂಟೆ ಆಯಿತು 24 ಗಂಟೆ ದಿವಸಕ್ಕೆ ಅಂದರೆ ಮಧ್ಯಾಹ್ನ 2 ಗಂಟೆ 2 ತಾಸು ತಾಸು ಅಂತ ಹೇಳಿದರೆ ಗಂಟೆ ತ್ರಾಸು ಅಂತ ಹೇಳಿದರೆ ಒಂದು ತಕ್ಕಡಿ ಮತ್ತೊಂದು ತುಂಬ ತ್ರಾಸಾಗಿದೆ ಅಂತ ಹೇಳಿದರೆ ಆಯಾಸ ಆಗಿದೆ ಅಂತ ಹೌದು ಸುಸ್ತಾಗಿದೆ ನಾವೀಗ ಹೊಯ್ಸಳರ ನಾಡಿನಲ್ಲಿ ಹೊಯ್ಸಳರ ನಾಡು ದ್ವಾರ ಸಮುದ್ರ ಸಂಚರಿಸುತ್ತಿದ್ದೇವೆ
ಅಲ್ಲಿಯೊಂದು ನದಿ ಹರಿತಾ ಉಂಟು ಯಾವುದದು ಕಪಿಲಾ ನದಿಯನ್ನು ಆ ಕಡೆಗೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ಕಪಿಲಾ ನದಿಯನ್ನು ಬಿಟ್ಟು ಪಶ್ಚಿಮದಲ್ಲಿ ಹರಿಯುವ ಕಪಿಲಾ ನದಿಯನ್ನು ಬಿಟ್ಟು ಅಂದ್ರೆ ಪಡುವಣವನ್ನು ಬಿಟ್ಟು ಇವರು ಉತ್ತರಕ್ಕೆ ಅಭಿಮುಖವಾಗಿ ಉತ್ತರಾಭಿಮುಖ ಉತ್ತರ ಪ್ಲಸ್ ಅಭಿಮುಖ ಉತ್ತರಾಭಿಮುಖ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅಂದ್ರೆ ಉತ್ತರದ ಕಡೆಗೆ ಮುಖ ಮಾಡಿ ಹೊರಟರು ಅಂದ್ರೆ ಉತ್ತರದ ಕಡೆಗೆ ದಿಕ್ಕಿಗೆ ಹೊರಟರು ಮುಂದಕ್ಕೆ ಬಂದರೆ ಹೊಯ್ಸಳ ಬಳ್ಳಾಲರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅಭಿಮಾನದ ಕಲಾ ಸಂಪದ ಹೊಯ್ಸಳ ದೊರೆಗಳ ಅಭಿಮಾನವನ್ನು ಸಾರುವ ಕಲಾ ಸಂಪದವಾಗಿ ನಿಂತಿರುವ ಅನರ್ಗ್ಯ ವಾಸ್ತು ಶಿಲ್ಪ ಎಂತದು ಅನರ್ಗ್ಯ ಅಂತ ಹೇಳಿದ್ರೆ ಬೆಲೆ ಕಟ್ಟಲು ಸಾಧ್ಯವಾಗದ ಎಷ್ಟು ಬೆಲೆ ಕಟ್ಟಿದ್ರು ಅದಕ್ಕೆ ಕಡಿಮೆನೇ ಅನರ್ಗ್ಯ ವಾಸ್ತುಶಿಲ್ಪ ಕಲಾರತ್ನ ಒಂದು ಕಾಣುತ್ತೇವೆ ಒಂದನ್ನು ಕಾಣುತ್ತೇವೆ ಅದೇ ಹೊಯ್ಸಳರು ಕಟ್ಟಿಸಿದಂತಹ ಈಶ್ವರನ ಮತ್ತೊಂದು ದೇವಾಲಯ ಯಾವ ದೇವಾಲಯ ಸೋಮನಾಥ ದೇವಾಲಯ ಸೋಮನಾಥ ದೇವಾಲಯ ಯಾರ ಕಾಲದ್ದು ಹೊಯ್ಸಳರ ಕಾಲದ ಸೋಮನಾಥ ದೇವಾಲಯ ಹೊಯ್ಸಳ ಬಳ್ಳಾಲರು ಕನ್ನಡದ ಕುಲದೀಪಕರು ಕುಲದೀಪಕರು ಕನ್ನಡ ಕುಲವೆನ್ನುವಂತಹ ದೀಪವನ್ನು ಹಚ್ಚಿದವರವರು ಕುಲದೀಪಕರು ದೀಪಕ ಅಂತ ಹೇಳಿದ್ರೆ ದೀಪ ಅಂತ ಅರ್ಥ ಎಂತ ದೀಪ ಅದು ಉರಿಯುತ್ತಿರುವ ದೀಪ ಈಗ ದೀಪ ಉರಿಯದಿದ್ದರೂ ದೀಪವೇ ಉರಿದರೂ ದೀಪ ಉರಿಯದಿದ್ದರೂ ದೀಪ ಆದರೆ ಉರಿಯುತ್ತಿರುವ ದೀಪಕ್ಕೆ ನಿಜವಾಗಿ ನಾವು ಹೇಳಬೇಕಾದ್ದು ಪ್ರದೀಪ ಅಂತ ಪ್ರಜ್ವಲಿಸುವ ದೀಪ ಪ್ರದೀಪ ಆದರೆ ಆಡು ಭಾಷೆಯಲ್ಲಿ ಸರಿ ಕುಲದೀಪಕರು ಕ್ರಿಸ್ತ ಶಕಾಬ್ದ 1000 ಇಸವಿಯಿಂದ 1300 ರವರೆಗೆ ಕ್ರಿಸ್ತ ಶಕಾಬ್ದ ಕ್ರಿಸ್ತನು ಹುಟ್ಟಿದ ನಂತರದ ವರ್ಷಗಳು 1000 ಇಸವಿಯಿಂದ 1300 ರವರೆಗೆ 1300 ಅಂತ ಹೇಳಿದ್ರೆ 1000 ಅಥವಾ 1300 ಸಾರಿ 1300 ಎಂದರೆ ಅಖಂಡ 300 ವರ್ಷಗಳ ಪರ್ಯಂತ ಅಖಂಡ ಅಖಂಡ ಅಂತ ಹೇಳಿದ್ರೆ ನಾನು ವಿಶಾಲವಾದ ಖಂಡ ಅಂತ ಹೇಳಿದ್ರೆ ಭಾಗ ಅಥವಾ ತುಂಡು ಅದರ ವಿರೋಧ ಶಬ್ದ ಅಖಂಡ ತುಂಡಲ್ಲದ ಅಂದ್ರೆ ವಿಶಾಲವಾದ ನಿರಂತರವಾದ ವರ್ಷಗಳ ವರ್ಷಾತ ಸಮ ವರ್ಷ ವರುಸ ವರುಸ ವರ್ಷಗಳ ಪರ್ಯಂತ ಪರ್ಯಂತ ಅಂತ ಹೇಳಿದ್ರೆ ವರ್ಷಗಳ ವರೆಗೆ ಕನ್ನಡದ ನಂದಾದೀವಿಗೆಯನ್ನು ನಂದಾದೀವಿಗೆ ನಂದಾದೀಪವನ್ನು ಹಚ್ಚಿ ಬೆಳಗಿಸಿ ನಾಡು ನುಡಿಯನ್ನು ಸಂರಕ್ಷಿಸಿದರು ಕನ್ನಡದ ನಂದಾದೀಪವನ್ನು ಬೆಳಗಿಸಿ ಕನ್ನಡವನ್ನು ಉಳಿಸುವುದಕ್ಕೆ ಕರ್ನಾಟಕವನ್ನು ಉಳಿಸುವುದಕ್ಕೆ ಮತ್ತು ನಮ್ಮ ಕನ್ನಡವನ್ನು ಉಳಿಸುವುದಕ್ಕೆ ಅವರು ಸಂಕಲ್ಪಬದ್ಧರಾಗಿದ್ದರು ಈ ವಂಶದ ಮೂಲ ಪುರುಷನ ಹೆಸರು ಸಳ ಹೊಯ್ಸಳ ವಂಶದ ಮೂಲ ಪುರುಷ ಅಂತ ಹೇಳಿದ್ರೆ ಈ ವಂಶವನ್ನು ಆರಂಭ ಮಾಡಿದವ ಅವನ ಹೆಸರು ಸಳ ಮೂಡಿಗೆರೆ ತಾಲೂಕಿನಲ್ಲಿರುವ ಸೊಸೆ ಊರು ಇವನ ಜನ್ಮಸ್ಥಳ ಮೂಡಿಗೆರೆ ತಾಲೂಕಿನಲ್ಲಿರುವ ಒಂದು ಊರು ಸೊಸೆ ಊರು ಇವನ ಜನ್ಮಸ್ಥಳ ಆಗಿನ ಸೊಸೆ ಊರಿಗೆ ಈಗ ಕರೆಯುವುದು ಅಂಗಡಿ ಎಂದು ಮರುನಾಮಕರಣವಾಗಿದೆ ಮೂಡಿಗೆರೆಯಲ್ಲಿರುವ ಸೊಸೆ ಊರಿಗೆ ಈಗಿನ ಹೆಸರು ಅಂಗಡಿ ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಯಾರು ನಮ್ಮ ಸಳ ಅಂಗಡಿ ಎನ್ನುವ ಜಾಗದಲ್ಲಿರುವಂತಹ ದೇವಸ್ಥಾನ ವಾಸಂತಿಕ ದೇವಾಲಯ ಅಲ್ಲಿಗೆ ಪೂಜೆಗೆಂದು ಹೋದವ ಸಳ ಸುದತ್ತ ಗುರುವಿನ ಬಳಿ ಅಲ್ಲಿ ಶಿಕ್ಷಣ ಕೊಡ್ತಾ ಇದ್ದವರು ಸುದತ್ತಾಚಾರ್ಯರು ಅಂತ ಆಗ ಆಚಾರ್ಯರು ಅಂತ ಹೇಳ್ತಾ ಇದ್ದದ್ದು ಈಗ ನಾವು ಪ್ರಾಚಾರ್ಯರು ಅಂತ ಹೇಳೋದು ಆಗೆಲ್ಲ ಆಚಾರ್ಯರು ಇರೋದು ಮಠಗಳಲ್ಲಿ ಗುರುಗಳಿಗೆ ಹೆಸರು ಆಚಾರ್ಯರು ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಅಂತ ಹೇಳಿದರೆ
ಉಪನ್ಯಾಸ ಕೇಳಿದವ ಉಪನ್ಯಾಸ ಕೇಳುತ್ತಾ ಕುಳಿತಿದ್ದ ಯಾರು ಸಳ ಹುಲಿಯೊಂದು ಅವನಡೆಗೆ ಜಿಗಿದು ಬಂದಿತು ಆಗ ಆ ಗುರು ಶಿಷ್ಯರು ಇರುವಂತ ಸಂದರ್ಭದಲ್ಲಿ ಕಾಡಿನಿಂದ ಬಂದಂತ ಹುಲಿ ಅವನಡೆಗೆ ಜಿಗಿದು ಬಂದಿತು ಅವನಡೆಗೆ ಬಂದಿತು ಅವನಡೆಗೆ ಜಿಗಿದು ಬಂದಿತು ವ್ಯತ್ಯಾಸ ಉಂಟು ಅವನಡೆಗೆ ಬಂದಿತು ಅಂತ ಹೇಳಿದ್ರೆ ಅದು ಅವನನ್ನು ನೋಡಿ ಓಡಿಯೂ ಹೋಗಬಹುದು ಇದು ಹಾಗೆ ಬಂದದಲ್ಲ ಬೆಕ್ಕಿನ ಹಾಗೆ ಹುಲಿ ಬರುವಾಗ ಎದ್ರಿಕೆ ಆಗ್ತದೆ ಪ್ರಾಣ ಹಾರಿ ಹೋಗ್ತದೆ ಹಾಗೆ ಬಂದದ್ದು ಜಿಗಿದು ಬಂದಿತು ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಗುರುಗಳ ಕೈಯಲ್ಲಿ ಒಂದು ಬೆತ್ತ ಇತ್ತು ಯಾಕೆ ಉಪದೇಶ ಮಾಡುವಾಗ ಶಿಕ್ಷೆ ಕೊಡುವುದಕ್ಕಲ್ಲ ಅದು ಪದ್ಧತಿ ಗುರುಗಳಲ್ಲಿ ಇರುವಂತದ್ದು ಈಗಲೂ ಕೂಡ ಉಂಟು ಕೆಲವು ಮಠದ ಸ್ವಾಮಿಗಳು ಎಲ್ಲಿಯಾದರೂ ಹೋಗುವಾಗ ಹಿಂದಿನಿಂದ ನೋಡಿ ಒಂದು ಬೆತ್ತದ ಆಕೃತಿಯನ್ನು ಅದಕ್ಕೆ ಬಟ್ಟೆ ಸುತ್ತಿ ಹಿಡಿದುಕೊಂಡಿರ್ತಾರೆ ಅದು ಕ್ರಮ ಸಳನೆಡೆಗೆ ಚಾಚಿ ಚಾಚಿ ಅಂತ ಹೇಳಿದ್ರೆ ಕೊಟ್ಟು ಹೊಯಿ ಸಳ ಎಂದು ಆದೇಶವಿತ್ತನು ಹೊಯಿ ಅಂತ ಹೇಳಿದ್ರೆ ಹೊಡಿ ಹೊಯಿ ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ಹುಲಿಯನ್ನು ಕೊಂದನೆಂದು ತಿಳಿಯುವುದು ಕತೆ ಹೀಗೆ ಇದೆ ಇತಿಹಾಸವನ್ನು ಅಭ್ಯಾಸ ಮಾಡಿದವರಿಗೆ ನಿಮಗೆ ಗೊತ್ತಿದೆ ಹೊಯ್ಸಳ ವಂಶಕ್ಕೆ ಬಂದಂಥ ಹೆಸರು ಹಾಗೂ ಸಳ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರವೇ ಮತ್ತು ಅವರೇನಾಯಿತು ರಾಜಲಾಂಛನ ಆದ ಕತೆ ಕೂಡ ನಮಗೆ ಗೊತ್ತು ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರ ಚರಿತ್ರೆಯ ಹೆಗ್ಗುರುತು ನೋಡಿ ಲೇಖಕರು ಹಿರೇಮಲ್ಲೂರು ಈಶ್ವರನ ಹೇಳ್ತಾರೆ ಇಂತಹ ದೇಗುಲಗಳು ನಮ್ಮ ಸಂಸ್ಕೃತಿಗಳು ಆಚರಣೆಗಳು ವೇಷಭೂಷಣಗಳು ಆಚಾರ ವಿಚಾರಗಳು ಇವುಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ಹಿರಿದಾದ ಗುರುತು ಅವುಗಳೆಲ್ಲ ಇರುವುದರಿಂದ ವಿದೇಶಿಯನ್ನರು ನಮ್ಮಲ್ಲಿಗೆ ಅವುಗಳನ್ನು ನೋಡುವುದಕ್ಕೆ ಬರ್ತಾರೆ ಸರಕಾರಕ್ಕೆ ಆದಾಯ ಆಗ್ತದೆ ಟೂರಿಸಮ್ ಅಂತ ಗೊತ್ತು ನಿಮಗೆ ನಾವು ಅಂತಹ ಸ್ಥಳಗಳನ್ನು ನೋಡುವುದಕ್ಕೆ ಹೋಗ್ತೇವೆ ಏನಾಗ್ತದೆ ಸರಕಾರಕ್ಕೆ ಆದಾಯ ಇಂತಹ ದೇಗುಲಗಳು ಏನಿಲ್ಲದೆ ಬರೀ ಮರುಭೂಮಿಯನ್ನು ನೋಡಿ ಬರುವುದಕ್ಕೆ ಯಾರು ಹೋಗುವುದಿಲ್ಲ ಏನಾದರೂ ವಿಶೇಷತೆ ಇದ್ದರೆ ಎಲ್ಲರೂ ಹೋಗ್ತಾರೆ ಹಾಗೆ ನಮ್ಮ ರಾಷ್ಟ್ರದ ಚರಿತ್ರೆಗೆ ಇವುಗಳೆಲ್ಲವೂ ಪೂರಕವಾಗಿ ಇದೆ ಇಂತಹ ದೇಗುಲಗಳ ಅಭ್ಯಾಸದಿಂದ ದೇಗುಲಗಳ ಅಭ್ಯಾಸ ಅಂತ ಹೇಳಿದರೆ ಅಲ್ಲಿ ಸಂದರ್ಶನ ಮಾಡಿ ವಿಚಾರಗಳನ್ನು ತಿಳಿದುಕೊಳ್ಳುವುದು ನಮ್ಮ ಬದುಕು ನಯವಾಗುತ್ತದೆ ನಿರ್ಮಲವಾಗುತ್ತದೆ ಬದುಕು ನಯವಾಗುತ್ತದೆ ಅಂತ ಹೇಳಿದರೆ ಬದುಕು ಒಳಿತಾಗುತ್ತದೆ ನಿರ್ಮಲವಾಗುತ್ತದೆ ಇಲ್ಲದಿದ್ದರೆ ನಾವು ಎಲ್ಲಿಗೆ ಹೋಗದೆ ಬಾವಿಯೊಳಗಿನ ಕಪ್ಪೆಯಾಗಿ ಕೂಪಮಂಡೂಕ ಹಾಗಾಗುವುದಿಲ್ಲ ಆದ್ದರಿಂದ ಅದನ್ನೇ ಹೇಳಿದ್ದು ದೇಶ ಸುತ್ತು ಕೋಶ ಓದು ಅಪಾರ ಅನುಭವ ಸಿಗ್ತದೆ ಇದು ಕವಿ ಕಂಡ ಸತ್ಯ ಇಂತಹ ಸತ್ಯಗಳನ್ನು ಕವಿ ತನ್ನ ಕಾವ್ಯದಲ್ಲಿ ನಿರೂಪಿಸ್ತಾನೆ ಶಿಲ್ಪಿಯಲ್ಲಿ ನಿರೂಪಿಸ್ತಾನೆ ಶಿಲ್ಪಿ ತನ್ನ ಸೌಂದರ್ಯದಲ್ಲಿ ನಿರೂಪಿಸುತ್ತಾನೆ ಸೌಂದರ್ಯ ಅಂತ ಹೇಳಿದರೆ ಅವನು ಕೆತ್ತುವಂತಹ ಕಲ್ಲಿರ್ಬೋದು ಕೆತ್ತುವಂತಹ ಮರದ ಕೆತ್ತನೆ ಇರ್ಬೋದು ಅದರಲ್ಲಿ ಇಂತಹ ಸೌಂದರ್ಯವನ್ನು ಶಿಲ್ಪಿ ನಿರೂಪಿಸಿದರೆ ಕವಿಯೊಬ್ಬ ತನ್ನ ಕಾವ್ಯದಲ್ಲಿ ಅದನ್ನು ನಿರೂಪಿಸುತ್ತಾನೆ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ ಅಂಥದ್ದೆಲ್ಲ ನಮ್ಮ ದೇಶದಲ್ಲಿ ಉಂಟು ಅಂತ ಹೇಳೋದು ನಮ್ಮ ಎದೆಯ ಆಭರಣ ಎದೆಯ ಆಭರಣ ಹೇಗೆ ನಮ್ಮನ್ನು ಅಲಂಕಾರ ಮಾಡುತ್ತದೋ ಹಾಗೆ ಇದು ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಅಭಿಮಾನ ಆಗ್ತದೆ ಎನ್ನುವಂತಹ ವಿಚಾರವನ್ನು ಹಿರೇಮಲ್ಲೂರು ಈಶ್ವರನ್ ಹೇಳಿದ್ದಾರೆ ಈಗ ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ಹೆಗ್ಗುರುತು ಹಿರಿದಾದ ಕುಡಿಸು ಗುರುತು ಯಾವ ಸಂಧಿ ಸಂಧಿ ಆಗುವುದಿಲ್ಲ ಇದು ಸಮಾಸ ಆಗುವುದು ಗುರುತು ಏನಾಗಿದೆ ಗುರುತು ಹಿರಿದಾಗಿದೆ ಆ ಗುರುತಿನಿಂದ ನಮ್ಮ ದೇಶ ಕೂಡ ಕಿರಿದಾಗಲಿಲ್ಲ ಹಿರಿದಾಗಿದೆ ಗುರುತು ಯಾವುದು ದೇವಸ್ಥಾನಗಳು ಗುಡಿಗೋಪುರಗಳು ಇತ್ಯಾದಿಗಳು ಗುರುತು ಹಿರಿದಾಗಿದೆ ಹೆಬ್ಬಂಡೆ ಬಂಡೆ ಹಿರಿದಾಗಿದೆ ಆದ್ದರಿಂದ ಇದು
ಹಾಂ, ವಿಶೇಷ ಮತ್ತು ವಿಶೇಷಣ ಸೇರಿ ಆಗುವಂತಹ ಒಂದು ಸಮಾಸ, ಅದಕ್ಕೆ ಹೆಸರು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಎನ್ನುವಲ್ಲಿಗೆ ನಾವು ತಲಕಾಡಿಗೆ ಹೋಗಿ ಪಂಚಲಿಂಗಗಳ ದರ್ಶನವನ್ನು ಮಾಡಿ ಹೊಯ್ಸಳರ ವಿಷಯವನ್ನು ತಿಳಿದುಕೊಂಡು ನಮ್ಮ ದೇಶಕ್ಕೆ ಇದರಿಂದ ಏನು ಲಾಭ, ನಮ್ಮ ಮನಸ್ಸು ಹೇಗೆ, ದೇಶಕ್ಕೆ ನಮ್ಮ ದೇಹಕ್ಕೆ ಹೇಗೆ ಇದು ಅಲಂಕಾರ ಇತ್ಯಾದಿ ವಿಚಾರಗಳನ್ನು ಸಮಗ್ರವಾಗಿ ನೋಡಿಕೊಂಡು ಬಂದ ನಂತರ ಇಂತಹ ಒಂದು ಒಳ್ಳೆಯ ದೇಶಪ್ರೇಮವನ್ನು ರಾಷ್ಟ್ರಪ್ರೇಮವನ್ನು ಉಕ್ಕಿಸುವಂತಹ ಪಾಠವನ್ನು ಬರೆದವರು ಯಾರು ಎಂದು ತಿಳಿಯದೆ ಹೋದರೆ ಏನಾಗ್ತದೆ, ಅಪರಾಧ ಆಗ್ತದೆ. ಅದಕ್ಕಾಗಿ ಕೃತಿಕಾರರ ಪರಿಚಯವನ್ನು ನೋಡೋಣ. ಹಿರೇಮಲ್ಲೂರ್ ಈಶ್ವರನ್ 11/1/1922 22/6/1998 ಹುಟ್ಟಿದ್ದು 1922, ಮರಣ 1998. ಅವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಸಮಾಜಶಾಸ್ತ್ರಜ್ಞರಾದ ಇವರು, ಸಮಾಜಶಾಸ್ತ್ರಜ್ಞರಂತೇಳಿದರೆ ಸೋಷಿಯಲಾಜಿಸ್ಟ್, ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಫಾರಿನ್ ಯೂನಿವರ್ಸಿಟಿಯಿಂದ ಪದವಿಗಳನ್ನು ಪಡೆದವರು. ಕವಿ ಕಂಡನಾಡು, ಪ್ರವಾಸ ಕಥನ ಇದು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜಾರಾಣಿ ದೇಖೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳು. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಇವರಿಗೆ ಡಾಕ್ಟರೇಟ್ ದೊರಕಿದೆ. PhD ಪದವಿ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡನಾಡು ಪ್ರವಾಸ ಕಥನದ, ಅಂದರೆ ಕಥನ ಎನ್ನುವ ಪುಸ್ತಕದ 8ನೇ ಪುಟದಿಂದ 20ನೇ ಪುಟದವರೆಗೆ ಇರುವಂತಹ ಈ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಅದರಿಂದ ನಮಗೆ ಆ ಪುಟವನ್ನು ಓದಿ ಅದರಲ್ಲಿ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು ಯಾವುದನ್ನು ಈ ಲೆವೆಲ್ಗೆ ಅರ್ಥ ಮಾಡಿಕೊಳ್ಳಬೇಕಷ್ಟನ್ನು ನಮಗೆ ನೀಡಿದ್ದಾರೆ. ಆಶಯ ಭಾವವನ್ನು ಮೊನ್ನೆ ಓದಿದ್ದೇವೆ, ಆದರೆ ಇವತ್ತು ನೀವು ಅದನ್ನು ಓದಲೇಬೇಕು, ಆಗ ಪಾಠ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಈಗ ನಾವು ಕೊಟ್ಟಿರುವ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ, 6 ಪ್ರಶ್ನೆಗಳು ಸುಲಭದ ಪ್ರಶ್ನೆಗಳು, ಪುಸ್ತಕದಲ್ಲಿಯೇ ಅದಕ್ಕೆ ಉತ್ತರ ಇರುವುದರಿಂದ ಅದನ್ನು ನೀವೇ ಓದಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಕೊಟ್ಟಿರುವ ಪ್ರಶ್ನೆಗಳೇ 2-3 ವಾಕ್ಯದಲ್ಲಿ ಉತ್ತರಿಸಿ, 3ನೇ ಪ್ರಶ್ನೆ ಇರುವುದು ಸರಿಯಾದ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇರುವಂಥ ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಇದಕ್ಕೆ ಮತ್ತು ಸಂದರ್ಭ ಸ್ವಾರಸ್ಯಕ್ಕೆ ನಾನು ನಿಮಗೆ ನಿಮ್ಮ ಕ್ಲಾಸಿನ ಗ್ರೂಪಿಗೆ ಉತ್ತರ ಬರೆದು ನಾನೇ ಹಾಕ್ತೇನೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಕಷ್ಟ ಉಂಟು, ಆದ ಕಾರಣ ಅವುಗಳ ಪ್ರಶ್ನೋತ್ತರ ಅಂದರೆ 4-5 ವಾಕ್ಯ ಮತ್ತು ಸಂದರ್ಭ ಸಹಿತ ವಿವರಿಸಿ, ಅದಕ್ಕೆ ಉತ್ತರ ನಾನು ಹಾಕ್ತೇನೆ ನಿಮಗೆ. ಬಾಕಿದ್ದನ್ನು ನೀವೇ ಬರಿಬೇಕು. ನಂತರ ನಾಳೆ ನಾವು ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡುವ. ಸಾಯಿರಾಮ್.